ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಕಡಲೆಬೇಳೆಯಲ್ಲಿ ವಡೆ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ಈ ಚಳಿಗಾಲಕ್ಕೆ ಹಾಗೆ ಮಳೆಗಾಲಕ್ಕೆ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 2 ಕಪ್ಪಷ್ಟು ಕಡಲೆಬೇಳೆನ 4 ಅವರು ನೆನೆಸಿ ನೀರನ್ನೆಲ್ಲ ಬಸ್ಬಿಟ್ಟು ಇಟ್ಕೊಂಡಿದ್ದೀನಿ. 2-3 ಸತಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಮೆಲ್ ಬರೋವಂಥ ಚಾನ್ಸಸ್ ಇರುತ್ತೆ. ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು 1/2 ಕಪ್ಪು, ಹಾಗೆ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ, 6-7. ಹಾಗೆ 2 ಕಪ್ಪಷ್ಟು ಸಬ್ಬಸ್ಗೆ ಸೊಪ್ಪನ್ನ ನಾನು ಹೆಚ್ಚಿಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ತೆಂಗಿನಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು. ಇವಾಗ ಕಡಲೆಬೇಳೆನ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಜೊತೆ ನಾನು ಹಸಿ ಶುಂಠಿ ಹಾಗೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ತಾಯಿದ್ದೀನಿ. ಯಾಕಂದರೆ ಬಾಯಿ ಬಾಯಿಗೆ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಮಿಕ್ಸಿ ಮಾಡಿಕೊಂಡ್ರೆ ಅದ್ರ ಜೊತೆ ಅದನ್ನು ಕೂಡ ಪೇಸ್ಟ್ ಆದಂಗೆ ಆಗುತ್ತೆ. ತುಂಬ ತರಿತರಿಯಾಗೂ ರುಬ್ಬಾರ್ದು, ಹಾಗೆ ತುಂಬ ನುಣ್ಣಗೂ ರುಬ್ಬಾರ್ದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇದಕ್ಕೆ ನೀವು ಮಸಾಲ ವಡೆ ಮಾಡೋದಾದರೆ ಚಕ್ಕೆ, ಲವಂಗ ಹಾಗೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ರುಬ್ಕೊಂಬರ್ಬೋದು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಹದದಲ್ಲಿ ನೀವು ರುಬ್ಬಿರಬೇಕಾಗತ್ತೆ. ಇದಕ್ಕೆ ಉಪ್ಪು ಸಾಲದೇ ಇತ್ತು ಅಂತ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಹೆಚ್ಚಿಟ್ಟಿರೋವಂಥ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಸಬ್ಬಸಿಗೆ ಸೊಪ್ಪು ಇಷ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತೆಂಗಿನಕಾಯಿ ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ತೆಂಗಿನಕಾಯಿ ಹಾಕಿದ್ರೆ ಜಾಸ್ತಿ ಎಣ್ಣೆ ಎಳೆಯುತ್ತೆ ಅಂತ ಒಬ್ಬೊಬ್ಬರು ಬಳಸೋದಿಲ್ಲ, ಅದು ಅವರವರ ಇಚ್ಛೆಗೆ ತಕ್ಕಂಗೆ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಕೊನೆಯದಾಗಿ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ವಡೆ. ಇಲ್ಲಿ ನಾನು 4 ಈರುಳ್ಳಿನ ಸಣ್ಣ ಸಣ್ಣದಾಗಿ ಬಳಸಿದ್ದೀನಿ ಹೆಚ್ಚಿಬಿಟ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೊನೆಯಲ್ಲಿ ಯಾಕೆ ಈರುಳ್ಳಿನ ಹಾಕೋದು ಅಂದರೆ ಅದು ನೀರು ಬಿಟ್ಕೊಬಿಡುತ್ತೆ ಬೇಗ ಅಂತ. ಇವಾಗ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೆ. ಹಾಗೆ 1 ಸಣ್ಣ ಬಾಲಷ್ಟು ನಾನು ಈ ವಡೆ ಹಿಟ್ಟನ್ನು ತಗೊಂಡು ಕೈ ಮೇಲೆ ಸಣ್ಣದಾಗಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ತುಂಬ ದಪ್ಪನೂ ಬೇಡ, ಹಾಗೆ ತುಂಬ ತೆಳುವೂ ಬೇಡ. ಆದಷ್ಟು ನೋಡಿ ಕರೆಕ್ಟಾಗಿ ಒಂದು ಹದಕ್ಕೆ ಅದನ್ನು ಕೈ ಮೇಲೆ ತಟ್ಕೊಂಡು ಎಣ್ಣೆಯಲ್ಲಿ ಹುಷಾರಾಗಿ ಬಿಡಬೇಕಾಗತ್ತೆ. ಸೈಡಿಂದ ನೋಡಿಕೊಂಡು ನಿಧಾನಕ್ಕೆ ವಡೆ ಬಿಡಬೇಕು. ಜೋರಾಗಿ ಬಿಟ್ಟರೆ ಆ ವಡೆ ಬ್ರೇಕ್ ಆಗೋವಂಥ ಚಾನ್ಸಸ್ ಇರುತ್ತೆ. ಹಾಗೆ ಹಾಕಿದ ತಕ್ಷಣ ನೀವು ಕೈ ಹಾಕ್ಬಿಟ್ಟು ತಿರುಗ್ಸೋಕೆ ಹೋಗ್ಬಾರ್ದು, ಕಟ್ಟಾಗ್ಬಿಡುತ್ತೆ ವಡೆ. ಒಂದು ಕಡೆ ಸುಮಾರಾಗಿ ಕಂದು ಬಣ್ಣ ಬಂದಿದೆ ಅಂದಾಗ ಇನ್ನೊಂದು ಕಡೆಗೆ ಟರ್ನ್ ಮಾಡಿಕೊಂಡು ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಒಂದೊಂದೇ ವಡೆಗಳನ್ನ ನಾನು ಇವಾಗ ಬಿಟ್ಕೊಂಡಿದ್ದೀನಿ. ಇವಾಗ ಮತ್ತೊಂದು ಕಡೆಗೆ ನಾನು ಟರ್ನ್ ಮಾಡಿಕೊಂಡು ಆ ಕಡೆಯೂ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ವಡೆನ ಬೇಯಿಸ್ಬೇಕಾಗತ್ತೆ. ನೋಡಿ, ಇವಾಗ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ. ಈ ಟೈಮಲ್ಲಿ ನೀವು ವಡೆನ ಎತ್ಕೋಬೋದು. ಎಷ್ಟು ಚೆನ್ನಾಗಿ ವಡೆ ಬಂದಿದೆ ನೋಡ್ಬೋದು. ತುಂಬಾ ರುಚಿಯಾಗಿರುತ್ತೆ, ಅದರಲ್ಲೂ ಮಳೆಗಾಲದಲ್ಲಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಸಾಯಂಕಾಲ ಟೈಮಲ್ಲಿ. ತುಂಬಾ ಕ್ರಿಸ್ಪಿ ಹಾಗೆ ಟೇಸ್ಟಿಯಾಗಿರುತ್ತೆ ಈ ವಡೆ. ಇದನ್ನು ನೀವು ಸಾಸ್ ಅಥವಾ ಪುದೀನ ಚಟ್ನಿ ಜೊತೆ ತಿನ್ಬೋದು. ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಇನ್ನೊಂದೊಬ್ಬೆ ಕೂಡ ನಾನು ವಡೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ವಡೆನ. ನೋಡಿದ್ರಲ್ಲ ಕಡಲೆಬೇಳೆ ವಡೆನ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅಂತ. ಒಡಗಡೆನು ಕೂಡ ತುಂಬಾ ಈವನ್ನಾಗಿ ಬೆಂದಿತ್ತು ವಡೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆದಿಳಿಸಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.